ಇಡೀ ರಾಜ್ಯದಾದ್ಯಂತ ಭೀಕರ ಬರಗಾಲ ಆವರಿಸಿರೋದ್ರಿಂದ ಕುಡಿಯುವ ನೀರಿಗೂ ಈಗ ಬರಗಾಲ ಉಂಟಾಗಿದೆ ಮಳೆಗಾಲ ಆರಂಭವಾದರೂ ಕೂಡ ಮಳೆ ಬರ್ತಾ ಇಲ್ಲ ಅಂತ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿ ಆಲ್ಬೂರು ಗ್ರಾಮಸ್ಥರು ಕತ್ತೆಗಳ ಮದುವೆಯನ್ನು ಮಾಡಿಸಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕತ್ತೆಗಳಿಗೆ ಮದುವೆ ಮಾಡಿಸಿದ್ರೆ ಮಳೆ ಬರುತ್ತೆ ಅನ್ನುವಂತಹ ಪ್ರತೀತಿ ಈ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿದೆ ಈ ಒಂದು ಪ್ರತೀತಿ ಇದೆಯಲ್ಲ ಈ ಹಿಂದೆಯಿಂದನೂ ಕೂಡ ಈ ಒಂದು ಪ್ರತೀತಿ ಇದೆ ಕತ್ತೆಗಳಿಗೆ ಮದುವೆ ಮಾಡಿಸಿದರೆ ಮಳೆ ಬರುತ್ತೆ ಅಂತ ಆದರೆ ಆ ಒಂದು ಮೂಢನಂಬಿಕೆನೋ ಅಥವಾ ಆಚಾರ ವಿಚಾರಗಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಆಚಾರ ವಿಚಾರ ಇವತ್ತು ನಿನ್ನೆಯಿಂದ ಹುಟ್ಕೊಂಡಿರೋದಲ್ಲ ಇದು ತಾತ ಮುತ್ತಾತನ ಕಾಲದಿಂದನೂ ಕೂಡ ಈ ಒಂದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ ಬಾ ಬಹಳಷ್ಟು ಜನ ನಂಬಿಕೆ ಕೂಡ ಇಟ್ಕೊಂಡಿದ್ದಾರೆ ಕತ್ತೆಗಳಿಗೆ ಮದುವೆ ಮಾಡಿಸ್ಬಿಟ್ಟು ಸಿಕ್ಕಾಪಟ್ಟೆ ಮಳೆ ಬಂತು ನಮಗೆ ಅಂತ ಆದರೆ ಇದನ್ನು ಮೂಢನಂಬಿಕೆ ಅನ್ನಬೇಕೋ ವೈಜ್ಞಾನಿಕ ಅನ್ಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ತುಮಕೂರಲ್ಲಿ ತುಮಕೂರಿನ ತಿಪ್ಟೂರಲ್ಲಿ ಆಗಿರುವಂತಹ ಒಂದು ಕತ್ತೆಗಳ ಮದುವೆ ಇದು ಆಲ್ಬೂರು ಗ್ರಾಮದ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸುವ ಮೂಲಕ ವರುಣದೇವನಿಗಾಗಿ ಪ್ರಾರ್ಥನೆಯನ್ನು ಆ ಊರಿನ ಗ್ರಾಮಸ್ಥರು ಸಲ್ಲಿಸ್ತಾರೆ ಕಳೆದ ಎರಡು ವರ್ಷಗಳಿಂದ ನಿರೀಕ್ಷಿತ ಮಳೆಯಾಗದೆ ಕೆರೆಕಟ್ಟೆಗಳು ಹಾಗೂ ಜಲಮೂಲಗಳು ಬತ್ತಿ ಹೋಗ್ತಾ ಇರೋದ್ರಿಂದ ಜನಜಾನುವಾರುಗಳು ಸೇರಿದಂತೆ ಜೀವ ಸಂಕುಲವು ಕೂಡ ಹನಿ ನೀರಿಗಾಗಿ ಪರದಾಡುವುದರ ಜೊತೆಗೆ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ಮಳೆಗಾಲ ಪ್ರಾರಂಭವಾಗಿ ಭರಣಿ ಅಶ್ವಿನಿ ಮಳೆಗಳು ಕೂಡ ಮುಗಿಯುತ್ತಾ ಬಂದಿದ್ದರೂ ಕೂಡ ವರುಣನ ಕೃಪೆ ಆರಂಭವಾಗಿಲ್ಲ ಈ ವೇಳೆಗಾಗಲೇ ಪೂರ್ವ ಮುಂಗಾರು ಮಳೆ ಪ್ರಾರಂಭವಾಗಿ ಮುಂಗಾರು ಬೆಳೆಗಳನ್ನು ಬಿತ್ತನೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಮ್ಮ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಡೋದೇ ಮೇ ತಿಂಗಳಲ್ಲಿ ಕೇರಳ ಮುಖೇನವಾಗಿ ದಕ್ಷಿಣ ಕನ್ನಡ ಮುಖೇನವಾಗಿ ಇಡೀ ರಾಜ್ಯಕ್ಕೆ ಇದೇ ಮೇ ತಿಂಗಳಲ್ಲಿ ಮುಂಗಾರು ಮಳೆ ಪ್ರಾರಂಭ ಆಗಬೇಕು ಕಳೆದ ಬಾರಿನೂ ಕೂಡ ಮುಂಗಾರು ಮಳೆ ಲೇಟಾಗೇ ಎಂಟ್ರಿ ಕೊಟ್ಟ ವರುಣ ಈ ಬಾರಿನೂ ಕೂಡ ಅಲ್ಲೊಂದು ಸಲ ಇಲ್ಲೊಂದು ಸಲ ಕೆಲವೊಂದು ಜಿಲ್ಲೆಯಲ್ಲಿ ಮಳೆ ಬರ್ತಾ ಇದೆ ಆದರೆ ನಿರಂತರವಾಗಿ ಮಳೆ ಬರ್ತಾ ಇಲ್ಲ ಇನ್ನು ಮಳೆ ರಾಯನ ಕೃಪೆಯಾಗದ ಕಾರಣ ಎಲ್ಲಿ ಮಳೆ ಬರೋದಿಲ್ವೋ ಎಂಬ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಹಾಗಾಗಿ ಸುಡು ಬಿಸಿಲಿಗೆ ಜನ ಜಾನುವಾರುಗಳು ಹೈರಾಣಾಗಿದ್ದಾವೆ ಮಳೆ ಬಂದರೆ ಸಾಕಪ್ಪ ಅಂತ ರೈತರು ಮಳೆಗೋಸ್ಕರ ಆಗಸದತ್ತ ಮುಖ ಮಾಡ್ತಾ ಇದ್ದಾರೆ ಹಿಂದೆ ಪೂರ್ವಜರು ಮಳೆ ಬಾರದೇ ಇದ್ದರೆ ಕತ್ತೆಗಳ ಮದುವೆ ಕಪ್ಪೆಗಳ ಮದುವೆ ಮತ್ತು ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಸುವ ಮೂಲಕ ವರುಣನಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸ್ತಾ ಇದ್ದರು ಈ ವಾಡಿಕೆಯಂತೆ ಆಲ್ಬೂರು ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿಸಿ ನವ ವಧುವರರಂತೆ ಕತ್ತೆಗಳನ್ನು ಶೃಂಗಾರ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲೇ ಮೆರವಣಿಗೆ ಮಾಡಿ ಮಳೆರಾಯನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು ನೋಡಿ ನೀವು ಕತ್ತೆಗಳಿಗೆ ಕಪ್ಪೆಗಳಿಗೆ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಸೋದಕ್ಕಿಂತ ಮನೆಗೊಂದು ಸಸಿ ನಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಮನೆಗೊಂದು ಮರ ನಡ್ತಾ ಬಂದರೆ ನೀವು ಕತ್ತೆಗೂ ಮದುವೆ ಮಾಡಿಸೋದು ಬೇಡ ಕಪ್ಪೆಗಳಿಗೂ ಮದುವೆ ಮಾಡಿಸೋದು ಬೇಡ ಯಾವತ್ತು ಕಾಡೇ ಇಲ್ಲ ಗಿಡ ಮರಗಳೇ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ಇನ್ನು ಹೇಗೆ ಮಳೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಸರಿಯಾದಂತಹ ಒಂದು ಗಿಡ ಮರ ಕಾಡು ಇದ್ದರೆ ನಿಜವಾಗ್ಲೂ ಕೂಡ ಒಳ್ಳೆ ಮಳೆ ಬರುತ್ತೆ ಬೇರೆ ಬೇರೆ ಏರಿಯಾಗಳಲ್ಲಿ ಈಗಾಗಲೇ ಈ ಚಿಕ್ಕಮಗಳೂರು ಇರ್ಬೋದು ಕೊಡಗು ಇರ್ಬೋದು ಆ ಭಾಗದಲ್ಲೆಲ್ಲ ಯಾಕೆ ಚೆನ್ನಾಗಿ ಮಳೆ ಬರ್ತಾ ಇದೆ ತುಮಕೂರಲ್ಲಿ ಯಾಕೆ ಮಳೆ ಬರ್ತಾ ಇಲ್ಲ ಕಾಡನ್ನು ಬೆಳೆಸಬೇಕು ಸಸಿ ಗಿಡಗಳನ್ನು ನೆಡಬೇಕು ಪರಿಸರವನ್ನು ಉಳಿಸ್ಬೇಕು ಪರಿಸರವನ್ನು ನಾಶ ಮಾಡ್ತಾ ಹೋದರೆ ನಿಮಗೆ ಇದೇ ಪರಿಸ್ಥಿತಿ ಜೀವನ ಪರ್ಯಂತ ಕತ್ತೆಗಳಿಗೆ ಮದುವೆ ಮಾಡಿಸ್ಕೊಂಡೇ ಕೂತ್ಕೊ ಕುತ್ಕೊಳ್ಬೇಕಾಗ್ತದೆ ಮಳೆಗೋಸ್ಕರ ರೈತರು ಆಗಸ ನೋಡ್ದನ್ನೇ ಇನ್ನೇನು ಮಾಡೋಕ್ಕೆ ಸಾಧ್ಯ ಈ ರೀತಿಯಾದಂತಹ ಒಂದಿಷ್ಟು ಆಚಾರ ವಿಚಾರಗಳನ್ನು ಅದು ನಿಮ್ಮ ನಿಮ್ಮ ಆಚಾರ ವಿಚಾರಗಳು ಅದ್ರ ಜೊತೆಗೆ ಗಿಡ ಮರಗಳನ್ನು ಬೆಳೆಸಿ ಅನ್ನೋದು ನಮ್ಮ ಕಳಕಳಿ